ನಮಸ್ಕಾರ ಸ್ನೇಹಿತರೆ, ನಯನಾಸ್ ಫುಡ್ ಗ್ಯಾಲರಿ ಚಾನೆಲ್ಗೆ ಸ್ವಾಗತ. ಪೂಜೆ, ದೇವರ ಅಭಿಷೇಕ, ಹಬ್ಬ ಹರಿದಿನಗಳಲ್ಲಿ ಈ ಪಂಚಾಮೃತಕ್ಕೆ ವಿಶೇಷ ಮಹತ್ವವಿದೆ. ಪಂಚಾಮೃತ ಹೆಸರೇ ಹೇಳೋ ಹಾಗೆ ಪಂಚ ಅಮೃತಗಳಾದಂತಹ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಹಾಗೂ ಸಕ್ಕರೆಯ ಅದ್ಭುತವಾದಂತಹ ಮಿಶ್ರಣ. ಈ ವಸ್ತುಗಳ ಜೊತೆ ಇನ್ನೂ ಕೆಲವು ಪದಾರ್ಥಗಳನ್ನು ಸೇರಿಸಿ ಈ ಪಂಚಾಮೃತ ಮಾಡಿದಾಗ ಇದು ಇನ್ನೂ ಹೆಚ್ಚು ರುಚಿಕಟ್ಟಾಗಿರುತ್ತೆ. ಈ ರೀತಿ ಮಾಡೋದ್ರಿಂದ ದೇವರಿಗೂ ಪ್ರೀತಿ, ಹಾಗೆ ತಿನ್ನುವಂತಹ ಪ್ರತಿಯೊಬ್ಬರಿಗೂ ಇದು ತುಂಬಾನೇ ಇಷ್ಟ ಆಗುತ್ತೆ. ಈಗ ಇದನ್ನು ಮಾಡೋದು ಹೇಗೆ ಅಂತ ಹೇಳಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಕಾಣಿಸ್ತಿರುವಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಅದ್ರ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಇದರಿಂದಾಗಿ ನನ್ನ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ತಿಳಿಯುತ್ತೆ. ಇದನ್ನು ಮಾಡಲಿಕ್ಕೆ ಒಂದು ಮಿಕ್ಸಿ ಜಾರ್ಗೆ 5-6 ಉತ್ತುತ್ತಿ ಅಥವಾ ಡ್ರೈ ಡೇಟ್ಸ್ ಅಂತ ಏನು ಕರಿತೀವಲ್ಲ ಅದನ್ನು ಬೀಜನ ತೆಗೆದು ಪೀಸ್ ಮಾಡಿಕೊಂಡು ನಾನು ಮಿಕ್ಸಿ ಜಾರ್ಗೆ ಹಾಕ್ತಿದ್ದೀನಿ. ಹಾಗೆ 10 ಬಾದಾಮಿನ ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ 8-10 ಗೋಡಂಬಿನ ಹಾಕ್ತಾ ಇದ್ದೀನಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ಕೆಂಪು ಕಲ್ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ಹಾಗೆ 2 ಏಲಕ್ಕಿನ ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಕೆಂಪು ಕಲ್ಸಕ್ಕರೆ ಇಲ್ಲ ಅಂತಂದರೆ ಬಿಳಿ ಕಲ್ಸಕ್ಕರೆಯೂ ಹಾಕ್ಬೋದು. ಇದು ದೇಹಕ್ಕೆ ತುಂಬ ತಂಪು, ಹಾಗೆ ಒಳ್ಳೆಯದು ಇದು. ಇದನ್ನು ನಾವು ಸಣ್ಣಗೆ ಪುಡಿ ಮಾಡ್ಕೋಬೇಕು. ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೀನಿ, ಇದು ತುಂಬ ಚೆನ್ನಾಗಿ ಸಣ್ಣಗೆ ಪುಡಿ ಆಗಿದೆ. ಇದು ನಂತರದಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ, ಅದಕ್ಕೆ ನಾನಿಲ್ಲಿ 1.5 ಕಪ್ ಅಷ್ಟು ಹಾಲನ್ನ ಹಾಕ್ತಾ ಇದ್ದೀನಿ. ನೀವು ನಿಮಗೆ ಯಾವ ಕ್ವಾಂಟಿಟಿಲಿ ಬೇಕೋ ಅದ್ರ ಪ್ರಕಾರದಲ್ಲಿ ಹಾಲನ್ನ ಹಾಕೋಬೇಕು. ನಾನಿಲ್ಲಿ 1.5 ಕಪ್ ಅಷ್ಟು ಹಾಲನ್ನ ಹಾಕಿದ್ದೀನಿ. ಅದಕ್ಕೆ ನಾನಿಲ್ಲಿ 1/2 ಕಪ್ ಅಷ್ಟು ಮೊಸರನ್ನ ಹಾಕ್ತಿದ್ದೀನಿ. ಆದಷ್ಟು ಸಿಹಿ ಮೊಸರು ತಗೊಳ್ಳಿ, ಹುಳಿಯಾಗಿರುವಂಥ ಮೊಸರು ತಗೊಂಡ್ರೆ ಇದು ಚೆನ್ನಾಗಾಗಲ್ಲ. ಹಾಗೆ ಇದಕ್ಕೆ 4 ಟೇಬಲ್ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ಹಾಗೆ 3 ಟೇಬಲ್ಸ್ಪೂನ್ ಅಷ್ಟು ಜೇನುತುಪ್ಪ ಹಾಕ್ತಾ ಇದ್ದೀನಿ. ಜೇನುತುಪ್ಪ ಸಹ ತುಂಬ ಸಿಹಿಯಾಗಿರುತ್ತೆ, ಹಾಗೆ ನಾವು ಕೆಂಪು ಕಲ್ ಸಕ್ಕರೆ ಹಾಕಿದ್ದೀನಿ, ಅದಕ್ಕೋಸ್ಕರ ಸಕ್ಕರೆನ ನೋಡ್ಕೊಂಡು ಹಾಕಿ. ಇದ್ರ ಜೊತೆಗೆ ನಾನು 1 ಟೇಬಲ್ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪನ ನಾನು ಜಾಸ್ತಿ ಹಾಕ್ತಾ ಇಲ್ಲ, ಯಾಕಂದರೆ ತುಪ್ಪ ನಾವು ಎಷ್ಟೇ ಹಾಕಿರೋದು ಮೇಲ್ಗಡೆ ತೇಲಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ನಾನು 1/2 ಕಪ್ ಅಷ್ಟು ಸಣ್ಣ ಹೆಚ್ಚಿಟ್ಕೊಂಡಿರುವಂಥ ಸೇಬು ಹಣ್ಣನ್ನು ಹಾಕ್ತೀನಿ. ಹಾಗೆ ಸಣ್ಣ ಹೆಚ್ಚಿಟ್ಕೊಂಡಿರುವಂಥ ಬಾಳೆಹಣ್ಣನ್ನು 1/2 ಕಪ್ ಹಾಕ್ತಾ ಇದ್ದೀನಿ. ಹಾಗೆ 1/2 ಕಪ್ ಅಷ್ಟು ದಾಳಿಂಬೆ ಕಾಳುಗಳನ್ನ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಪುಡಿ ಮಾಡಿಕೊಂಡಿರುವಂಥ ಮಿಶ್ರಣನ ನಾನು ಸೇರಿಸ್ತಾ ಇದ್ದೀನಿ. ಈ ಪುಡಿನ ಹಾಕೋದ್ರಿಂದ ಈ ಪಂಚಾಮೃತದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಹಾಗೆ ಇದು ತುಂಬ ರಿಚ್ ಆದಂತಹ ಟೇಸ್ಟ್ ಕೊಡುತ್ತೆ. ಇದೆಲ್ಲ ಹಾಕಿದ ನಂತರದಲ್ಲಿ ಒಂದು ಸ್ಪೂನಿಂದ ನಾವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ನೀವು ಈ ಪುಡಿ ಹಾಕೋದ್ರಿಂದ ಈ ಪಂಚಾಮೃತದ ಕಲರ್ ಸಹ ಸ್ವಲ್ಪ ಚೇಂಜ್ ಅನಿಸುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಸಹ ಕಾಣಿಸ್ತಾ ಇದೆ. ಈಗ ಇದು ರೆಡಿಯಾಗಿದೆ. ಇದನ್ನು ನಾವು ಪೂಜೆಗಳಿಗೆ ಬಳಸುವಂತಹ ಒಂದು ಬೌಲ್ಗೆ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈ ಪಂಚಾಮೃತ ಮಾಡುವಾಗ ನಾವು ಬೇಸಿಗೆಯಲ್ಲಿ ಮಾಡುವಾಗ ಇದಕ್ಕೆ ಆದಷ್ಟು ಸ್ವಲ್ಪ ಮೊಸರನ್ನ ಕಡಿಮೆ ಹಾಕೋಬೇಕು, ಹಾಗೆ ಸಿಹಿ ಮೊಸರನ್ನ ಬಳಸಬೇಕು. ನಾವು ಚಳಿಗಾಲದಲ್ಲಿ ಮಾಡುವಾಗ ಸ್ವಲ್ಪ ಮೊಸರು ಪ್ರಮಾಣ ಜಾಸ್ತಿ ಹಾಕಿದ್ರೆ ಇದಕ್ಕೆ ನಡೆಯುತ್ತೆ. ಈಗ ಇದನ್ನು ಬೌಲ್ಗೆ ನಾನು ಹಾಕ್ಕೊಂಡಾಗಿದೆ. ಇದ್ರ ಮೇಲೆ ಒಂದು ತುಳಸಿ ದಳನ್ನು ನಾನು ಇಡ್ತಾ ಇದ್ದೀನಿ. ಮತ್ತು ನಾವಿಲ್ಲಿ ಸೇಬು ಹಣ್ಣು ಬಾಳೆಹಣ್ಣುಗಳನ್ನು ಆದಷ್ಟು ಸಣ್ಣದಾಗಿ ಹೆಚ್ಕೊಂಡು ಹಾಕಬೇಕಾಗತ್ತೆ, ಯಾಕೆಂದರೆ ಪಂಚಾಮೃತ ಅಂದರೆ ನಾವು ಅದನ್ನು ಚಮಚದಲ್ಲಿ ಎಲ್ಲರಿಗೂ ಕೊಡೋದ್ರಿಂದ ನಾವು ದೊಡ್ಡ ದೊಡ್ಡದಾಗಿ ಹಣ್ಣುಗಳನ್ನು ಹೆಚ್ಚಿದಾಗ ಬರೀ ಹಣ್ಣುಗಳೇ ಬಂದುಬಿಡತ್ತೆ, ಪಂಚಾಮೃತ ಬರೋದಿಲ್ಲ. ಅದಕ್ಕೋಸ್ಕರ ಆದಷ್ಟು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಈ ಹಣ್ಣುಗಳನ್ನು ಹೆಚ್ಕೊಂಡು ಹಾಕಬೇಕಾಗತ್ತೆ. ಈಗ ಈ ಪಂಚಾಮೃತ ರೆಸಿಪಿ ರೆಡಿಯಾಗಿದೆ. ನಿಮಗೆ ಈ ರೆಸಿಪಿ ಹೇಗೆ ಅನಿಸ್ತು ಅಂತೇಳಿ ನನಗೆ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಇದು ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಖಂಡಿತವಾಗಿ ಇದನ್ನು ಡಿಸ್ಲೈಕ್ ಮಾಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.